ವಿಚಾರ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಒಂದು ಪರರಾಜ್ಯದಿಂದ ಬಂದು ಕನ್ನಡನೇ ಗೊತ್ತಿರತಕ್ಕಂಥ ಒಂದು ಹೆಣ್ಣುಮಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಮುಂಗಾರು ಮಾಡೆ ಮುಖಾಂತರ ಇವತ್ತು ತುಂಬ ಚೆನ್ನಾಗಿ ಕನ್ನಡ ಮಾತನಾಡಬಲ್ಲೆ. ಆಮೇಲೆ ಅನೇಕ ಕವಿಗಳು ಬರ್ತಕ್ಕಂಥ ಕವನ ಸಂಕಲನ ಪ್ರತಿಯೊಂದು ಇವತ್ತು ಕಲ್ತಿದ್ದಾರೆ. ನಿಜವಾಗ್ಲೂ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ, ಯಾಕಂದರೆ ಎಷ್ಟೋ ಜನ ಕನ್ನಡದ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಕೂಡ ತಮ್ಮ ಭಾಷೆ ಮಾತಾಡಲಿಕ್ಕೆ ಭಾಳ ಮುಜುಗರ ಪಡ್ತಾರೆ. ಅಂಥದ್ರಲ್ಲಿ ಪೂಜಾ ಗಾಂಧಿಯವರು ಒಂದು ಮಾದರಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಅವರು ಮಂತ್ರ ಮಾಂಗಲ್ಯ ಮುಖಾಂತರ ಅವರು ದಾಂಪತ್ಯ ಜೀವನಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ವಿಜಯ್ ಗೋರ್ಪಡೆ ಎಂಬ ತನ್ನ ಸ್ನೇಹಿತನನ್ನು ಪ್ರೀತಿಸಿ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ ಶುಭವಾಗಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಬಟ್ ಇವರು ಮಂತ್ರ ಮಾಂಗಲ್ಯ ಮುಖಾಂತರ ಇನ್ನೂ ಅನೇಕ ಯುವಕ ಯುವತಿಯರು ಇವತ್ತು ಏನಿದೆ ಆ ಮಂತ್ರ ಮಾಂಗಲ್ಯ ಮುಖಾಂತರ ವಿವಾಹ ಆದರೆ ಭಾಳ ಖುಷಿಯಾಗುತ್ತೆ. ನಿಜವಾಗ್ಲೂ ಇವತ್ತು ಅವರು ಅನುಸರಿಸ್ತಾ ಇರೋದು ಭಾಳ ಖುಷಿ ಅಂತ ವಿಚಾರ. ಓಕೆ, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.